ಒಬ್ಬ ರೈತ ತನ್ನ ಜೀವನೋಪಾಯಕ್ಕಾಗಿ ಮಾಡಿಕೊಂಡ ಭೂಮಿಯೇ ಭೂತವಾಗಿ ಕಾಡ್ತಿದೆ. 90ರ ಹರಿಯದಲ್ಲಿ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಆತ ಮಾಡಿರೋ ತಪ್ಪಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹಾಸಿಗೆ ಮೇಲೆ ಮಲಗಿರೋ 90 ವರ್ಷದ ಈ ವೃದ್ಧನ ಹೆಸರು ಬಸಪ್ಪ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಭದ್ರಾಪುರ ಗ್ರಾಮದವರು. ಹಾಸಿಗೆ ಹಿಡಿದು ವರ್ಷಗಳೇ ಕಳೆದಿವೆ, ಜೊತೆಗೆ ಕಿವಿ ಕೂಡ ಕೇಳಲ್ಲ. ಇದೀಗ ಭೂಮಿ ಒತ್ತುವರಿ ಅಪರಾಧ ಸಾಬೀತಾಗಿದ್ದು ಜೈಲು ಸೇರುವಂತಾಗಿದೆ. ಗ್ರಾಮದ ಸರ್ವೆ ನಂಬರ್ 19ರ 36 ಗುಂಟೆ ಜಾಗದಲ್ಲಿ ಬಸಪ್ಪ 1990ರಿಂದಲೂ ಜೀವನೋಪಾಯಕ್ಕಾಗಿ ಸಾಗುವಳಿ ಮಾಡಿಕೊಂಡು ಜೀವನ ಮಾಡ್ತಿದ್ರು. 1998ರಲ್ಲೇ ಬಗರ್ ಹುಕುಂ ಸಕ್ರಮೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿದ್ರು, ಆದ್ರೆ ರಿಜೆಕ್ಟ್ ಆಗಿತ್ತು. 2011ರಲ್ಲಿ ಅಂದಿನ ತಹಶೀಲ್ದಾರ್ ಇವರ ವಿರುದ್ಧ ಕೇಸ್ ದಾಖಲಿಸಿದ್ರು. ಇದೀಗ ಬೆಂಗಳೂರಿನ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ 90 ವರ್ಷದ ಬಸಪ್ಪನಿಗೆ 1 ವರ್ಷ ಜೈಲು, 5,000 ರೂಪಾಯಿ ದಂಡ ವಿಧಿಸಿದೆ. ಹೀಗಾಗಿ ಇಡೀ ಕುಟುಂಬ ಕಂಗಾಲಾಗಿ ಕುಳಿತಿದೆ. 57ನೇ ಇಸ್ವಿಯಿಂದನೂ ನಾವು ಒತ್ತುವರಿ ಏನ ಜಮೀನು ಇದೆಯಲ್ಲ ಅಂದ ಅನುಭವದಲ್ಲಿ ನಾವೇ ಇದ್ದು ಅದರಲ್ಲಿ ನಾವೀಗ ಮೊನ್ನೆ ಕೋರ್ಟ್ ತೀರ್ಮಾನ ಇದೆ. 25ನೇ ತಾರೀಕಲ್ಲಿ 5,000 ರೂಪಾಯಿ ದಂಡ, 1 ವರ್ಷ ಜೈಲು ಅಂತೇಳಿ. ನಮ್ಮ ಅಪ್ಪಾಜಿಗೆ ಆಗಲೇ ಆಲ್ರೆಡಿ 90 ವರ್ಷ ಆಗಿದೆ. ಈಗ ಕೋರ್ಟಿಗೆ ಅಡ್ಡಾಡೋಕ್ಕೆ ಅದಕ್ಕೂ ಆಗ್ತಾ ಇಲ್ಲ. ಅದನ್ನು ಹೇಳಿ ವಿಡಿಯೋ ಕಾಲ್ ಮುಖಾಂತರನೇ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಈ ಫಸಲು ಈಗ ನಮ್ಮದು ಅಡಿಕೆಗೆ ನಾವು ಹಚ್ಚಿಗೆಲ್ಲ 7 ವರ್ಷ ಆಗಿದೆ, ಫಸಲಿ ಬಂದಿದೆ. ಈ ಥರ ನಮ್ಮ ಸಣ್ಣ ಪುಟ್ಟ ರೈತರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೆ ತಹಶೀಲ್ದಾರ್ ಮಾತ್ರ ಇದು ಕೃಷಿ ಭೂಮಿಯಲ್ಲ, ಬದಲಿಗೆ ಸಾರ್ವಜನಿಕ ಸ್ಮಶಾನವಾಗಿತ್ತು. ಈ ಬಗ್ಗೆ ನೋಟಿಸ್ ಕೂಡ ನೀಡಿದ್ವು, ಆದ್ರೆ ಅವರು ತೆರವುಗೊಳಿಸಿರಲಿಲ್ಲ. ಹೀಗಾಗಿ ಕೋರ್ಟ್ ಶಿಕ್ಷೆ ವಿಧಿಸಿದೆ ಅಂತಿದ್ದಾರೆ. ರೀಸೆಂಟ್ಲಿ ಲ್ಯಾಂಡ್ ಗ್ರಾಮ್ ಕೋರ್ಟ್ ಬೆಂಗಳೂರಿಂದ ಭದ್ರಾಪುರ ಸರ್ವೆ ನಂಬರ್ 19ರ ವಿಚಾರದಲ್ಲಿ ರೈತರ ಮೇಲೆ ಕನ್ವಿಕ್ಷನ್ ಆಗಿದೆ, 1 ಇಯರ್ ಕನ್ವಿಕ್ಷನ್ ಮತ್ತೆ 5,000 ರೂಪಾಯಿ ದಂಡ ಹಾಕಿದ್ದಾರೆ. ವಿಷಯ ಏನಂದ್ರೆ 2017ರಲ್ಲಿ ಭದ್ರಾಪುರ ರೈತರು ಅಲ್ಲಿ ಭದ್ರಾಪುರಕ್ಕೆ ಸಂಬಂಧಪಟ್ಟ ಒಂದು ಸಾರ್ವಜನಿಕ ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ಲ್ಯಾಂಡ್ ಓನ್ ಆ್ಯಕ್ಟ್ 1964 ಪ್ರಕಾರ ಅವರಿಗೆ ಮಾಹಿತಿ ಕೊಟ್ಟು ನೋಟಿಸ್ ಕೊಟ್ಟು 3 ನೋಟಿಸ್ ಕೊಟ್ಟರು, ಅವರು ತೆರವುಗೊಳಿಸಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಕೇಸ್ ಹಾಕಿದ್ವಿ ಮತ್ತು ಸಿವಿಲ್ ಕೋರ್ಟಲ್ಲೂ ಕೇಸ್ ಹಾಕಿದ್ವಿ. ಈಗ ಅವರು ಸ್ಮಶಾನ ಭೂಮಿಯನ್ನು ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ದಂಡ ವಿಧಿಸಿ ಮತ್ತೆ ಕನ್ವಿಕ್ಷನ್ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳ ಹಿಂದಿನವರೆಗೂ 71,000 ಎಕರೆ ಭೂಮಿ ಒತ್ತುವರಿಯಾಗಿದೆ ಅಂತ ಗುರುತಿಸಲಾಗಿದೆ. ಇತ್ತೀಚೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಒತ್ತುವರಿ ತೆರವಿಗೆ ಖಡಕ್ ಸೂಚನೆ ನೀಡಿದ್ದು ತೆರವಿಗೆ ವೇಗ ಸಿಕ್ಕಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಕೇವಲ ಗುಂಟಿಗಳ ಲೆಕ್ಕದಲ್ಲಿ ಭೂಮಿ ಹೊಂದಿರೋ 200ಕ್ಕೂ ಹೆಚ್ಚು ಸಣ್ಣ ರೈತರ ಮೇಲೆ ಭೂ ಕಬಳಿಕೆ ನಿಷೇಧದ ಕಾಯ್ದೆಯಡಿ ದಾಖಲಾಗಿರೋ ಕೇಸ್ನ ತೂಗುಗತ್ತಿ ನೇತಾಡುತ್ತಿದೆ. ಹೀಗಾಗಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ರೈತ ಸಂಘ ಆಗ್ರಹಿಸಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರ ಜಮೀನನ್ನ ಯಾವ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪಾಗಿದ್ದಾವೆ, ಶಿಕ್ಷೆ ಆಗಿದ್ದಾವೆ ಅನ್ನೋದನ್ನ ಜನತೆಗೆ ಸ್ಪಷ್ಟ ಮಾಡಬೇಕು. ಶಿವಮೊಗ್ಗ ತಾಲೂಕಿನಲ್ಲಿ 1.5 ಎಕರೆ ಸಣ್ಣ ರೈತ, ಆ ಜಮೀನು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಇವರಿಗೆ ಶಿಕ್ಷೆ, ಜೈಲು ಮತ್ತು ದಂಡ ಈ ರೀತಿ ಆದೇಶ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಇದನ್ನು ಪರಿಶೀಲನೆ ಮಾಡಬೇಕು, ಆ ನ್ಯಾಯಾಲಯ ಆಜ್ಞೆ ಮಾಡಿರ್ತಕ್ಕಂಥದನ್ನು ತಡೆ ಮಾಡಬೇಕು. ಆ ಏನು ಸಣ್ಣ ಹಿಡುವಳಿದಾರ ರೈತರಿದ್ದಾರೆ ಅವ್ರಿಗೆ ನ್ಯಾಯ ದೊರೆಸಿಕೊಡ್ಬೇಕು. ಒಟ್ಟಾರೆ 100 ಎಕರೆ ಭೂಮಿ ಕಬಳಿಕೆ ಮಾಡಿ ನೆಮ್ಮದಿಯಾಗಿರೋ ಪ್ರಭಾವಿಗಳ ಮಧ್ಯೆ ಸಣ್ಣ ಪುಟ್ಟ ರೈತರ ಗೋಳು ಯಾರಿಗೂ ಕೇಳ್ತಿಲ್ಲ ಅನ್ನೋದು ವಿಪರ್ಯಾಸ. ವಿನಯ್ ಪುರದಾಳು, ನ್ಯೂಸ್ 18, ಶಿವಮೊಗ್ಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.